ನೋಡ್ರೆ ದೆಹಲಿಗೆ ಹೋಗಿದ್ರಿ, ಮಹಾಗಠಬಂಧನ್ ಸಂಬಂಧಪಟ್ಟಾಗ ಏನಾರು ಮಾಯಾವತಿ ಅವ್ರನ್ನ ತಾವು ಭೇಟಿ ಮಾಡಿದ್ರ ಹೇಗೆ ಅಲ್ರಿ? ಇಷ್ಟೊಂದು ದೂರ ಇದ್ದಂತ ಕಾಂಗ್ರೆಸ್ ಜೆ ಡಿ ಎಸ್ ಇವತ್ತು ಏನು ಒಟ್ಟುಗೂಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದು ಮಹಾಘಟಬಂಧನಕ್ಕೆ ಮೊದಲನೇ ಭೂಮಿ ಐಕೆ ಇದು. ಸಿದ್ಧತೆ ಬಗ್ಗೆ ಜೆ ಡಿ ಎಲ್ ಪಿನ ಕರೆದಿದ್ದಾರೆ ಕುಮಾರಸ್ವಾಮಿ ಅವರು, ಇವತ್ತು ಕೆ ಆರ್ ಎಸ್ ಅಲ್ಲಿ ಕರೆದಿದ್ದಾರೆ ಅಂತ ಕೇಳಿದ್ದೇನೆ. ನನಗೂ ಆಹ್ವಾನ ಕೊಟ್ಟಿದ್ದಾರೆ. ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳೆಲ್ಲ ಸೇರ್ತಾರಂತೆ. ನನಗೂ ಆಹ್ವಾನ ಕೊಟ್ಟಿದ್ದಾರೆ. ನಾನು ಅವ್ರ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ, ಕೆಲಸ ಮಾಡ್ತೇನೆ ಅಷ್ಟೇ. ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಶಾಸಕರು ಸೇರ್ಬೋದು, ಎಮ್ ಎಲ್ ಸಿಗಳು ಸೇರ್ಬೋದು, ಆದರೆ ಐದು ಕ್ಷೇತ್ರಗಳಲ್ಲಿ ಮೈತ್ರಿ ಸರ್ಕಾರದ ಒಂದು ಅಭ್ಯರ್ಥಿಗಳನ್ನ ಹಾಕಿದ್ದೇವೆ ನಾವು. ಇದರೊಳಗೆ ಯಾವುದೇ ಮೀನಾಮೇಷ ಇಲ್ಲ. 20ನೇ ತಾರೀಕು ನಾನು ಸಿದ್ದರಾಮಯ್ಯರು ಕುಮಾರಸ್ವಾಮಿಯವರು ಸಾಧ್ಯವಾದರೆ ಡೆಪ್ಟಿ ಸಿ ಎಮ್ ಅಲ್ಲಿಂದ ಇವರು ನಮ್ಮ ದಿನೇಶ್ ಗುಂಡೂರಾವ್ ನಾವೆಲ್ಲರೂ ಒಟ್ಟು ಸೇರಿನೇ ಜಾಯಿಂಟ್ ಪ್ರೆಸ್ ಮೀಟ್ ಮಾಡ್ತೀವಿ. ಬೆಂಗಳೂರಲ್ಲಿ ಮೀಟ್ ಮಾಡಿ ನಮ್ಮ ಪ್ರೋಗ್ರಾಮ್ ಐದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡ್ತೀವಿ.